ಈ ಬುಡುಬುಡುಕಿಯವನು ಅದೇ ಹೇಳ್ತಿದ್ದಾನೆ, ಕಂಕಣ ಸಾವಿಗೆ ದಾರಿ ಮಾಡಿಕೊಡುತ್ತೆ ಅಂತ. ನೀವು ನೋಡಿದ್ರೆ ಸಾವು ಬಂದರೆ ನನಗೆ ಒಸುಗೆ ಬರುತ್ತೆ ಅಂತ ಹೇಳ್ತಿದ್ದೀರಾ ಅತ್ತೆ. ಈ ಮದುವೆ ಆದಮೇಲೆ ಕೆಟ್ಟ ಗ್ರಹಚಾರದಿಂದ ನೀವು ವಸುನೆ ನಮ್ಮಿಂದ ದೂರ ಆದರೆ ಈ ಮನೆ ಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಮಾಯಾ, ನಿನ್ನನ್ನು ಮದುವೆ ಆಗಿದ್ದರಿಂದ ನನ್ನ ತಾಯಿನ ತಂಗಿನ ಕಳ್ಕೊಂಡೆ ಅಂತ ಜೀವನ ಪೂರ್ತಿ ಭಾವ ಮಾಯನಿಗೆ ಹೇಳ್ತಾನೆ ಇರ್ತಾರೆ. ಅದರಿಂದ ಅವ್ರ ದಾಂಪತ್ಯ ಸರಿ ಹೋಗುತ್ತಾತೆ. ಏನ್ರಿ ಅಮ್ಮ ಫುಲ್ ಟೆನ್ಷನ್ ಆಗಿ ಕೂತಿದ್ದಾರೆ, ಏನ್ ತಲೆ ತಿಂದ್ರಿ? ವಸು, ತಲೆ ತಿಂತಿರೋದ್ ನಾನಲ್ಲ, ಆ ಆಲಕಿಯವನ ಭವಿಷ್ಯ. ಓ, ನೀವ್ ಅದನ್ನಿಟ್ಕೊಂಡು ಕೊರಿತಾ ಇದ್ದೀರಾ? ಯಾಕೆ, ನಮ್ಮ ಮನೆಯವರ ಪ್ರಾಣದ ಬಗ್ಗೆ ನಾನು ಯೋಚನೆ ಮಾಡಬಾರ್ದ? ನಾನೇನ್ ಹೇಳಿದ್ರು ನಿನಗಿಷ್ಟ ಆಗಲ್ಲ, ಅದೇನ್ ಮಾಡ್ತಿರೋ ಮಾಡಿ. ವಸು, ಅಳಿಯಂದ್ರು ನಮ್ ಬಗ್ಗೆ ಯೋಚನೆ ಮಾಡ್ತಾರೆ, ನಮ್ಗೇನಾದ್ರೂ ಆಗುತ್ತೆ ಅಂದ್ರೆ ಅವ್ರಿಗೆ ಭಯ ಅಲ್ವಾ? ಅವ್ರ ಜೊತೆ ಜಗಳ ಮಾಡ್ಕೋಬೇಡಮ್ಮ. ಅಮ್ಮ, ಅವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ. ಇರ್ಲಿ, ನಿಮ್ ಅಣ್ಣ ಏನೋ ತುಂಬಾ ಇಷ್ಟಪಟ್ಟು ಈ ಮದ್ವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂತ ನನಗನ್ಸ್ತಾ ಇಲ್ಲ. ಎಲ್ಲದೂ ಒತ್ತಾಯಕ್ಕೆ ಆಗ್ತಾ ಇರೋದು, ಅದಕ್ಕೆ ನನಗ್ ಭಯ ಆಗ್ತಾ ಇದೆ. ಇದು ಕೇವಲ ಹಾಲಕ್ಕೆ ಭವಿಷ್ಯ ಅಲ್ಲ, ಶಾಸ್ತ್ರಿಗಳು ಅಷ್ಟು ಖುಷಿಯಿಂದ ಹೇಳಲಿಲ್ಲ. ಎಲ್ಲ ಗೊಂದಲ, ದಿನದಿಂದ ದಿನಕ್ಕೆ ನನಗೆ ಭಯ ಜಾಸ್ತಿ ಆಗ್ತಾ ಇದೆ. ಅಜ್ಜಿ, ಅಜ್ಜಿ, ಟೈಮ್ ಆಯ್ತು, ಅಮ್ಮ ಇನ್ನು ಬಂದೇ ಇಲ್ಲ. ಜಾನ್ವಿನ್ ಕರ್ಕೊಂಡ್ ಬರ್ತಾಳಲ್ಲೋ, ಅದಕ್ಕೆ ಲೇಟ್ ಆಗಿದೆ. ಅವ್ರು ಅಕ್ಕನ್ನ ಕಳಿಸ್ತಾರೆ ಅಂತ್ಯಾ? ಯಾಕೆ ಕಳಿಸಲ್ವೋ, ನಾನ್ ಹೋದ್ರೆ ದಬಾಯಿಸಿ ಮಾತಾಡಿ ಅವಳನ್ನ ಕರ್ಕೊಂಡ್ಬರ್ತೀನಿ. ನಿಮ್ಮ ಅಮ್ಮ ಏನ್ ಮಾಡ್ತಾಳೋ ಏನೋ ಯಾರು ಗೊತ್ತು. ಅವ್ರ ಅಮ್ಮನ್ಗೆ ಏನು ಚುಚ್ ಮಾತಾಡದೆ ಅಕ್ಕನ್ನ ಕಳ್ಸಿಕೊಟ್ರೆ ಸಾಕು. ಯಾಕೋ, ಅವತ್ ರಾತ್ರಿ ಜಾನ್ವಿನ ಬಿಡಕ್ ಹೋದಾಗ ಅವ್ರೇನಾದ್ರು ಅಂದ್ರೇನೋ ನಿಮ್ಗೆ? ಇಲ್ಲ ಅಜ್ಜಿ. ಏಯ್, ತಾಯಿ ಮಗ ನೀವಿಬ್ರು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ಕಣೋ. ಹಾಗೇನಿಲ್ಲ ಅಜ್ಜಿ. ಕ್ಷಮಾ, ಜಾನ್ವಿ ಬರ್ಲಿಲ್ವಾ? ಇಲ್ಲ ಅತ್ತೆ. ನೀನು ಅವ್ರ ಮನೆ ಕಡೆಗೆ ಹೋಗ್ಲಿಲ್ವಾ? ಅತ್ತೆ, ಹೋಗಿದ್ದೆ, ಅವ್ರು ಕಳ್ಸೋದಕ್ಕಾಗಲ್ಲ ಅಂದ್ರು. ಅವಳು ಹಾಗಂದ್ಲು ಅಂತ ನೀನು ಸುಮ್ಮನೆ ಬಂದ್ಬಿಟ್ಟಿಯಾ? ನಾನು ಗೊತ್ತಿತ್ತು ನೀನು ಹೀಗೆ ಬರಿಗೈಲೇ ಬರ್ತೀಯ ಅಂತ. ಅತ್ತೆ, ಅವ್ರು ಕಳ್ಸೋದಕ್ಕಾಗೋದೇ ಇಲ್ಲ ಅಂತ ಏನು ಹೇಳಿಲ್ಲ. ಆದಿ ಈಗ ತಾನೇ ಇಂಗ್ಲೆಂಡ್ಗೆ ಹೋಗಿದ್ದಾನೆ, ಅವನಿಲ್ದೆ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಓಹೋ, ಆದಿ ಇಲ್ದಾಗ ಮನೆ ಖಾಲಿ ಖಾಲಿ ಅನ್ನಿಸ್ತಿತ್ತ? ಅವನು ಅವ್ರನ್ನೆಲ್ಲ ಬಿಟ್ಟು ಮನೆ ಬಿಟ್ಟು ದೂರ ಇದ್ನಲ್ಲ, ಅವಾಗೇನು ಅನ್ನಿಸ್ತಿತ್ತು? ಅತ್ತೆ, ನನ್ ಹೇಳೋ ಮಾತು ಸ್ವಲ್ಪ ಕೇಳಿ. ಸೊಸೆ ಬಂದಿರೋ ಖುಷಿ ನಮಗೂ ಇದೆ. ಆದಿ ಬರೋವರೆಗೂ ಇವಳು ನಮ್ಮನೆಯಲ್ಲೇ ಇರ್ಲಿ, ಅವನ್ ಬಂದ್ಮೇಲೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಹೆಣ್ಣು ಹೆತ್ತಿದ್ರೆ ಗೊತ್ತಾಗ್ತಿತ್ತು. ಅಲ್ಲ ಕಣೆ, ಹೆಣ್ಮಕ್ಳಿಗೆ ತವ್ರ ಮನೆ ಆಸೆ ಇರುತ್ತೆ ಅನ್ನೋದು ಗೊತ್ತಾಗಲ್ವಾ ಅವ್ರಿಗೆ? ಹೋಗ್ಲಿ, ಜಾನ್ವಿ ಏನಂದ್ಲು? ಇದ್ಲಿ ಬಿಡಮ್ಮ, ಆದಿ ಬಂದ್ಮೇಲೆನೆ ಬರ್ತೀನಿ ಅಂತ ಹೇಳಿದ್ಲು. ಅಮ್ಮ, ಅಕ್ಕ ಹಾಗಂದ್ಲು ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ. ವಿಕ್ಕಿ, ಹೆಣ್ಮಕ್ಳೇ ಹಾಗೆ, ತವ್ರ ಮನೆ ಇದ್ದಾಗ ಒಂಥರ, ಗಂಡನ್ ಮನೆಗೆ ಹೋದಾಗ ಒಂಥರ. ಅಡ್ಜಸ್ಟ್ ಆಗ್ಲೇಬೇಕು ಕಣೋ. ಆದ್ರೂ ಒಂದ್ ಎರಡ್ ದಿನದ ಮಟ್ಟಿಗಾದ್ರೂ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಹಾಗ ಹೇಳು, ಅವ್ರದೇ ಸರಿ ಅನ್ನೋ ಹಾಗೆ ಮಾತಾಡ್ತಾಳೆ ಅಲ್ವೇ ಕ್ಷಮ? ಜಾನ್ವಿಗೆ ಇಲ್ಲಿ ಬರೋದಿಕ್ ಆಸೆ ಇದ್ದಿದ್ದಕ್ಕೆ ತಾನೆ ಅವಳು ಫೋನ್ ಮಾಡಿ ಕೇಳ್ಕೊಂಡಿದ್ದು. ಛೇ,
ರಿಯಲಿ ಸಾರಿ ಆಂಟಿ. ನನ್ನಿಂದ ನೀವು ನಿಮ್ ಮಗನ ಮೇಲೆ ಕೈ ಮಾಡ್ಬಿಟ್ರಿ. ನನ್ ಮಗ ಅಲ್ವಾ, ಸಹಿಸ್ಕೋ ತಂದ್ಬಿಡು. ಹಾಗಾದ್ರೆ ನಾನ್ ಯಾರು? ನೀನು ನಮ್ಮವಳೆ. ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ವಿ. ಈಗ ಆ ನಂಬಿಕೆ ನಮ್ಗಿಲ್ಲ. ಹಾಗಾದ್ರೆ ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ, ಮತ್ತೆ ನಾನು ಯಾರನ್ನ ನಂಬ್ಲಿ? ನೀನ್ ಆ ನಂಬಿಕೆನ ಉಳಿಸ್ಕೊಂಡಿಲ್ಲ. ನಿನ್ನ ಗಿರಿ ಆಫೀಸಿಗೆ ಕಳಿಸಿದ್ದು ನಾನೇ ತಾನೆ? ಅವನಲ್ಲಿಂದ ಬಂದ್ಮೇಲೆ ಏನೇ ಅಂದ್ರೂ ಸಹಿಸ್ಕೋ ಅಂದೆ. ನೀನ್ ಸಹಿಸ್ಕೊಂಡು ಸುಮ್ಮನೆ ಇದ್ದಿದ್ರೆ ಅವನ್ ಮಾತಾಡಿ ಮಾತಾಡಿ ಸುಮ್ಮನೆ ಆಗ್ತಿದ್ದ. ನಾನ್ ಎಷ್ಟೇ ಬೈದ್ರು ಮಾಯಾ ಆಫೀಸಿಗೆ ಬಂದೇ ಬರ್ತಾಳೆ ಅಂತ ಹೆದರುತ್ತಿದ್ದ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕ್ಷಮ ಅವನಿಂದ ದೂರ ಸರಿಯವಳು. ಇನ್ಮೇಲೆ ಏನಾಗುತ್ತೆ ಗೊತ್ತಾ? ನೀನ್ ಆಫೀಸಿಗೆ ಹೋಗೋದಕ್ಕೆ ಸಮಸ್ಯೆ ಆಗತ್ತೆ. ಆಂಟಿ, ಯಾರಿಗೂ ಸಮಸ್ಯೆ ಆಗತ್ ಬೇಡ. ನೀ ಪರ್ಮಿಷನ್ ಕೊಟ್ರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಮನೆ ಬಿಟ್ಟು ಹೋಗೋಳು ಪ್ರಾಣ ಕಳ್ಕೊಳಕ್ಕೆ ಹಾಕೋದೆ? ಗಿರಿನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ತಾನೆ? ಗಿರಿನ ಬಿಟ್ಟು ಏನ್ ಮಾಡ್ತೀಯ? ನಿನಗ್ ಬದುಕೋ ಆಸೆ ಇದ್ರೆ ಅವನ ಜೊತೆನೆ ಬದುಕಬೇಕು. ಏನೇ ಸಮಸ್ಯೆ ಬಂದ್ರೂ ಸರಿಪಡಿಸ್ಕೊಳ್ಬೇಕು. ಆ ಭರವಸೆನ ಕಳ್ಕೊಂಡೇ ಬಿಟ್ಟಿಯಲ್ಲ. ಏನ್ ಮಾಡ್ಲಿ ಆಂಟಿ, ಆ ಘಟನೆ ನಡೆದಾಗಿಂದ ನನಗ್ ನಿದ್ದೆನೆ ಬರ್ತಾ ಇಲ್ಲ. ಬರೀ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದಾವೆ. ಆಂಟಿ, ಈ ಮದ್ವೆ ಆಗತ್ತಾ? ನೋಡು, ಆಕಾಶ ತಲೆ ಕೆಳಗಾದ್ರೂ ಅಷ್ಟೇನೆ, ಈ ಮದ್ವೆ ನಡೆದೆ ನಡೆಯುತ್ತೆ. ಆಂಟಿ, ಈ ಮದ್ವೆ ಆಗೋವರೆಗೂ ನಾನು ಮಾನಸಿಕವಾಗಿ ಸ್ಟೇಬಲ್ ಆಗಿರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಂಟಿ. ನೋಡು ಮಾಯಾ, ನೀನ್ ಧೈರ್ಯಶಾಲಿ. ಎಲ್ಲದನ್ನು ನಿಭಾಯಿಸೋ ಶಕ್ತಿ ಇರೋದು ನಿನಗ್ ಮಾತ್ರ. ಸಾಯೋ ಪ್ರಯತ್ನ ಮಾತ್ರ ಮಾಡಬೇಡ. ಅತ್ತೆ, ಅವ್ರಾಗಂದ್ರು ಇನ್ನು ಎಷ್ಟು ಅಂತ ಕೇಳಲಿ? ಜಾನ್ವಿನೇ ಹೇಳಿದ್ಲು ಅವ್ರು ಕಳಸಲ್ಲ ಅಂದ್ಮೇಲೆ ಆದಿ ಬರ್ಲಿ, ಆಮೇಲೆ ನಾನೇ ಬರ್ತೀನಿ ಅಂತ. ನಾನು ಇನ್ನೂ ಹೇಗ್ ಹಠ ಮಾಡ್ಲಿ? ಅವ್ರು ಹೀಗೆ ಶ್ರೀಮಂತಿಕೆ ದರ್ಪ ತೋರಿಸ್ತಾ ಇರ್ಲಿ, ಫೋನ್ನಲ್ಲಿ ಮಾತಾಡಿ ಅವ್ರಿಗೆ ಚಳಿ ಜ್ವರ ಬಿಡಿಸ್ಬಿಡ್ತೀನಿ. ಅತ್ತೆ, ದಯವಿಟ್ಟು ಅತ್ತೆ, ನಿಮ್ದಮ್ಮಯ್ಯ ಅಂತೀನಿ, ಫೋನ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಮಾಡಬಾರ್ದು? ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಅವರು? ಈಗೇನು, ನೀವು ಜಗಳ ಕಾಯೋದಕ್ಕೆ ಸಿದ್ಧವಾಗಿದ್ದೀರಾ? ನೋಡು, ಅರ್ಥ ಮಾಡ್ಕೊಳ್ಳೋರಿಗೆ ಸೋಲ್ಬೇಕು, ಇಂಥವ್ರಿಗಲ್ಲ. ಏ ವಿಕ್ಕಿ, ಹೋಗೋ ಫೋನ್ ತಗೊಂಬಾ. ನೋಡಿ, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಫೋನ್ ಮಾಡಬೇಡಿ. ನೋಡಿ, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಕೈ ಕೊಟ್ವಿ ಅಂತ ಮೊದ್ಲೇ ನಮ್ಮಲ್ಲಿ ಸಿಟ್ಟಿದೆ. ನಿಮ್ಮೇಲಿರೋ ಕೋಪಕ್ಕೆ ಜಾನ್ವಿ ನೆಮ್ಮದಿ ಹಾಳಾಗದ್ ಬೇಡ ಅತ್ತೆ. ಆಯ್ತು, ಮಾಡಲ್ಲ ಬಿಡು. ಮೊಮ್ಮಗಳು ಬರ್ತಾಳೆ ಅಂತ ಎಷ್ಟು ಆಸೆಯಿಂದ ಕಾಯ್ತಾ ಇದ್ದೆ, ಎಲ್ಲ ನಿರಾಸೆ ಆಯ್ತು. ವಿಕ್ಕಿ, ಅಜ್ಜಿ ಹಾಗೇನೆ. ನೋಡು, ನಿನ್ ಅಕ್ಕ ಏನ್ ದುಬೈನಲ್ಲಿ ಇಲ್ಲ, ಬೆಂಗಳೂರಿನಲ್ಲಿ ತಾನೇ ಇದ್ದಾಳೆ. ನಿನಗ್ ಬೇಕಾದಾಗ ಹೋಗಿ ನೋಡ್ಕೊಂಬಾ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅತ್ತೆ, ನೀವಿಬ್ರು ಒಟ್ಟಿಗೆ ಇದ್ದೀರಾ, ನಿಮ್ಮಿಬ್ರಿಗೂ ಒಂದ್ ಮಾತು ಹೇಳಿದ್ರೆ ಬೇಜಾರಾಗಲ್ಲ ತಾನೆ? ಹೇಳಿ ಅಳಿ. ಅಂದ್ರೆ ಭಾವ ತುಂಬಾ ಬೇಜಾರಾಗಿ ಆಫೀಸಿಗೆ ಹೋದ್ರು. ನನಗೆ ಆಫೀಸ್ನಲ್ಲಿ ಎಷ್ಟು ಮರ್ಯಾದೆ ಇತ್ತು, ಎಲ್ಲ ಹೋಯ್ತು. ಈಗ ನಾನು ಎಲ್ರಿಗೂ ಹೇಗ್ ಮುಖ ತೋರಿಸ್ಲಿ ಅಂತ ಅವರಿಗವರೇ ಮಾತಾಡ್ಕೋತಾ ಇದ್ರು. ಮಾಯಾ ಅವರೇ, ಇನ್ಮೇಲೆ ನೀವು ಆಫೀಸಿಗೆ ಹೋಗ್ಬಿಟ್ಟು ಭಾವನಿಗೆ ಬೇಜಾರಾಗೋ ತರ ದಯವಿಟ್ಟು ನಡ್ಕೋಬೇಡಿ.
ಕ್ರಿಮಿನಲ್ ಬುದ್ಧಿ ಎಲ್ಲಗ ಹೋಗುತ್ತೆ? ಮಾಯಾ ಅವ್ರೆ, ನೀವು ಪ್ರಾಣ ಕಳ್ಕೊಳ್ಳೋ ಅಂತ ಮಾತು ನಮ್ ಭಾವ ಏನು ಆಡಿಲ್ಲ. ಅವ್ರಿಗ್ ನೋವಾಗಿದೆ, ನಮ್ ಭಾವನಿಗ್ ನೋವಾದ್ರೆ ನಮಗೂ ನೋವಾಗತ್ತೆ. ಮತ್ತೆ ನಾನೇನಾದ್ರೂ ತಪ್ಪು ಹೇಳಿದ್ರೆ ನೇರವಾಗಿ ಹೇಳ್ಬಿಡಿ, ನಾನು ಹೊಸು ಬೇರೆನೆ ಇರ್ತೀವಿ. ಅಳಿಯಂದ್ರೆ ನೀವ್ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಈ ಯೋಚನೆ ಯಾಕೆ ಬಂತು ನಿಮ್ಗೆ? ಬೈಯೋದಿದ್ರೆ ಬೈದ್ ಬಿಡಿಯತ್ತೆ, ನನಗೆ ಈ ಮನೆಯಲ್ಲಿ ಭಾವನ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ. ನೋಡ್ದ್ಯಾ, ನೀನ್ ಮಾಡಿರೋ ಕೆಲ್ಸದಿಂದ ಮನೇಲಿ ಎಲ್ಲರಿಗೂ ಎಷ್ಟು ನೋವಾಗಿದೆ ಅಂತ. ಆಂಟಿ, ನಿಮ್ಗೆ ಆ ಶಾಸ್ತ್ರಿಗಳು ಹೇಳಿದ್ದು ಮತ್ತೆ ಆ ಹಾಲಕ್ಕಿ ಭವಿಷ್ಯ ಎಲ್ಲ ತುಂಬಾ ಟೆನ್ಷನ್ ಆಗಿತ್ತಲ್ವಾ? ಆಂಟಿ, ನಾನ್ ಮದ್ವೆ ಆಗೋದ್ರಿಂದ ನೀವ್ಗಳ ಪ್ರಾಣ ಕಳ್ಕೊಳ್ಳೋದ್ ಸರಿನಾ? ನಾನ್ ಮದ್ವೆ ಆಗೋದ್ರಿಂದ ನಿಮ್ಗಳ ಪ್ರಾಣ ಹೋಗುತ್ತೆ ಅನ್ನೋದಾದ್ರೆ ಮದ್ವೆ ಯಾಕೆ ಬೇಕು? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋಳು ನಾನು. ನೀನ್ ತಲೆ ಕೆಡಿಸ್ಕೊಳ್ಬೇಡ, ಒಂದ್ ಸಮಸ್ಯೆಗೆ ಒಂದ್ ಪರಿಹಾರ ಅಂತ ಇದ್ದೇ ಇರುತ್ತೆ. ನೀನ್ ಧೈರ್ಯವಾಗಿರು. ನೀವು ಯಾವ್ಯಾವ ಸಿನಿಮಾ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ? ಸರ್, ಒಂದು 50 ನಾಟಕಗಳು, ಒಂದು 30 ಬೀದಿ ನಾಟಕಗಳು, ಆಮೇಲೆ ಮಿಮಿಕ್ರಿ. ಈ ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತೀನಿ ಸರ್, ಆದರೆ ಜನ ಗುರುತಿಸುವಂಥ ಡ್ರೀಮ್ ರೋಲ್ ಇನ್ನೂ ಸಿಕ್ಕಿಲ್ಲ ಸರ್. ಹಾಂ, ಸಿಗುತ್ತೆ ಸರ್. ನಮ್ಮ ಸ್ನೇಹಿತ, ಅದೇ ನಿಮ್ಮ ಪಿ ಸಿ, ಯಾರೋ ದೊಡ್ಡ ಸಿನಿಮಾ ಮಾಡೋ ಡೈರೆಕ್ಟ್ರ್ ಬಂದಿದ್ದಾರೆ ಅಂತ ಹೇಳ್ದ. ನಾನೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನಿಮಗೂ ಒಂದು ರೋಲ್ ಇದೆ. ನೀವು ಈ ಪಾತ್ರನ ತುಂಬ ಚೆನ್ನಾಗಿ ಮಾಡ್ತೀರಂತೆ. ಲಡ್ಡು ಬಂದು ಬಾಯಿಗೆ ಬಿತ್ತು. ತಗೋ, ಇದನ್ನ ತಗೊಂಡೋಗಿ ನಿಮ್ಮ ಮಾವನ್ ಕೊಡು. ಸರಿ ಅತ್ತೆ. ಮಾವ, ಕಾಫಿ. ಛೇ, ಕಾಫಿ ಕಪ್ ಸರಿಯಾಗಿ ತೊಳೆದಿಲ್ಲ, ಸೋಪ್ ಹಾಗೆ ಅಂಟ್ಕೊಂಡಿದೆ. ಈ ಕೆಲಸದವ್ರು ಏನ್ ಕೆಲಸ ಮಾಡ್ತಾರಾ ಇಲ್ಲ ಕತ್ತೆ ಕಾಯ್ತಾರಾ? ಗ್ಲಾಸ್ ಈ ರೀತಿ ಇದ್ರೆ ಕಾಫಿ ಕುಡಿಯೋದು ಹೇಗೆ? ಒಬ್ಬೊಬ್ಬರನ್ನ ಒದ್ದು ಆಚೆ ಓಡಿಸ್ಬಿಡ್ತೀನಿ. ಉಷಾ, ಉಷಾ. ಮಾವ, ಅದು ಏನ್ರಿ? ಏನೇ ಆಗಿದೆ ಕೆಲಸದವ್ರಿಗೆ? ತಿಂದು ಕೊಬ್ಬಾಗಿದ್ಯಾ? ಕರಿಯವ್ರನ್ನ ಮುಖದ ಮೇಲೆ ಹೊಡಿಬೇಕು ಅವ್ರಿಗೆ. ಏನಾಯ್ತ್ರಿ? ಏನಾಯ್ತಾ, ಕಪ್ಪು ಸರಿಯಾಗಿ ತೊಳೆದೇ ಇಲ್ಲ, ಸೋಪ್ ಎಲ್ಲ ಹಾಗೆ ಇದೆ, ಕಣ್ಣು ಕಾಣೋದಿಲ್ವಾ? ಅಲ್ವೇ, ಇವ್ರಿಗೆ ಸಂಬಳ ಕೊಟ್ಟು ಊಟ ಹಾಕೋದು ದಂಡಕ್ಕ. ಈಗ್ಲೇ ಆ ಹೆಂಗ್ಸ್ನ ಮನೆಯಿಂದ ಆಚೆ ಓಡಿಸು. ಇಂತಹ ಅಡ್ಕಸ್ಬಿಗಳು ನಮ್ಮನೇಲಿ ಇರಬಾರ್ದು.
ಸರ್, ಈ ಫೋಟೋ ಎಲ್ಲಿಂದ ಸಿಕ್ತು ಸರ್ ನಿಮಗೆ? ಸಿಕ್ಕಿದ್ದಲ್ಲ, ಯಾರೋ ನಿಮ್ಮ ಅಭಿಮಾನಿಗಳು ನಿಮ್ಮ ಟ್ಯಾಲೆಂಟ್ ನೋಡಿ ತೆಗ್ದಿರೋದು. ಈ ಡ್ರೆಸ್ ಹಾಕೊಂಡು ನೀವು ಯಾರ್ಯಾರ ಮನೆ ಮುಂದೆ ಹೋಗಿದ್ದೀರಂತ ನೆನಪಿದೆಯಾ? ಇಲ್ಲ ಸರ್, ನೆನಪಿಲ್ಲ. ಯಾವುದೋ ಡ್ರಾಮಾದಲ್ಲಿ ಪಾತ್ರ ಮಾಡಿರೋ ಫೋಟೋ ಇರ್ಬೋದು ಸರ್. ಪೊಲೀಸ್ ಸ್ಟೇಷನಲ್ಲಿ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾನೆ? ಇಲ್ಲ ಸರ್, ನಿಜವಾಗ್ಲೂ ಇದು ಡ್ರಾಮಾ ಫೋಟೋನೇ. ಮದರ್ ಪ್ರಾಮಿಸ್. ಈಗ ನನ್ನ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಇದೆ. ನಿಮಗೆ ಸ್ಟೇಷನಲ್ಲಿ ಎತ್ತೋ ಏರೋಪ್ಲೇನ್ ಬಗ್ಗೆ ಗೊತ್ತಾ? ಕೇಳಿದ್ದೀನಿ ಸರ್, ಆದರೆ ನೋಡಿಲ್ಲ. ಹೈದರಾಬಾದ್ ಗೋಲಿ ಅದು ಹೇಗಿರುತ್ತೆ ಸರ್? ನೋಡಿ, ನೀವು ಕಲಾವಿದರು, ನಿಮಗೆ ಎಲ್ಲದ್ರ ಬಗ್ಗೆನೂ ಗೊತ್ತಿರಬೇಕು. ನಾಳೆ ನೀವೇ ಡೈರೆಕ್ಟರ್ ಆದರೆ ಹೇಗೆ ಡೈರೆಕ್ಷನ್ ಮಾಡ್ತೀರಾ? ರೀ ಫೋನ್ ಆಡ್ತ್ರಿ ಇವರಿಗೆ, ಹೈದರಾಬಾದ್ ಗೋಲಿ ಅಂದ್ರೇನು, ಏರೋಪ್ಲೇನ್ ಅಂದ್ರೇನು ಅಂತ ಎಕ್ಸ್ಪ್ಲೈನ್ ಮಾಡ್ರಿ. ಬೇಡ ಸರ್, ಎಲ್ಲ ಗೊತ್ತು. ನಾಳೆ ನೀವು ಡೈರೆಕ್ಟರ್ ಆದರೆ ಅದನ್ನ ಡೀಟೇಲ್ ಆಗಿ ಹೇಳ್ಕೊಡೋದಕ್ಕೆ ಎಲ್ಲ ಗೊತ್ತಿರಬೇಕಲ್ವಾ? ಈಗ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಮೊದಲು ಏರೋಪ್ಲೇನ್, ಇಲ್ಲ ಹೈದರಾಬಾದ್ ಗೋಲಿನ. ಸರ್, ನನಗೆ ಡೈರೆಕ್ಟರ್ ಆಗೋ ಆಸೆ ಇಲ್ಲ. ಯಾವ ಪ್ಲೇನೂ ಬೇಡ, ಹೈದರಾಬಾದ್ ಗೋಲಿನೂ ಬೇಡ. ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡಿ ಸರ್, ನಾನು ಹೋಗ್ತೀನಿ. ನಿಜ ಹೇಳು, ಇಲ್ಲ ಅಂದ್ರೆ ಶುರು ಹಚ್ಕೊಬೇಕಾಗತ್ತೆ. ಬೇಡ ಸರ್, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ನಿನಗೆ ಒಳ್ಳೆ ಚಾನ್ಸ್ ಕೊಡಿಸ್ತೀನಿ ಬಾ ಅಂತ ಕರೆಸಿದ್ರು. ಈ ಕೆಲಸ ಮಾಡು, ನೆಕ್ಸ್ಟ್ ನಿನಗೆ ಒಂದು ಒಳ್ಳೆ ರೋಲ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಸರ್. ಇದನ್ನ ಮನೆಯವರು ನಂಬುದ್ರ? ಅಯ್ಯೋ, ನಂಬುದ್ರು ಸರ್. ಸತ್ತಿ ತಲೆ ಮೇಲೆ ಹೊಡೆದಂಗೆ ಹೇಳಿದ್ದೀನಿ, ನಮ್ದೇನು. ಅಷ್ಟೇ ಅಲ್ಲದೆ ಈ ಒಗಟನ್ನೆಲ್ಲ ನೀಟಾಗಿ ಬಿಡಿಸೇಳು ಅಂತ ಹೇಳಿ ಒಂದಷ್ಟು ಕಾಣಿಕೆಯನ್ನು ಕೊಟ್ರು ಸರ್. ಈಗ ಇದರಿಂದ ಆ ಮನೇಲಾಗಿರೋ ಸಮಸ್ಯೆನ ಸರಿ ಮಾಡ್ಬೇಕಲ್ಲ, ಏನ್ ಮಾಡ್ತೀಯ ಸರ್? ಮತ್ತೆ ಬುಡ್ಬುಡಿಕೆ ವೇಷ ಹಾಕೊಂಡು ಹೋಗಿ ಅವತ್ತು ಹೇಳಿದ್ದು ಸರಿಯಿಲ್ಲ, ಇವತ್ತು ಹೇಳ್ತಾರೆ ಕರೆಕ್ಟ್ ಅಂತ ಹೇಳಿ ಸರಿ ಮಾಡ್ಬಿಡ್ತೀನಿ ಸರ್. ಅವರಿಗೆ ನಂಬಿಕೆ ಬಂದಿಲ್ಲ ಅಂದ್ರೆ? ಸರ್, ಅವತ್ತು ಯಾರ್ದೋ ಮಾತು ಕೇಳಿ ಆ ಮನೆಯವ್ರನ್ನೆಲ್ಲ ನಂಬಿಸ್ ಬಂದಿದ್ದೀನಿ, ಇವತ್ತು ನೀವು ಹೇಳ್ತಾ ಇದ್ದೀರಾ. ನಂಬಿಸ್ತೇ ಇರೋಕೆ ಏನು ಕಷ್ಟ ಇಲ್ಲ ಸರ್. ಒಟ್ಟು ಹೆಂಗಾದರೂ ಮಾಡಿ ನಂಬಿಸ್ಬಿಡ್ತೀನಿ ಸರ್. ನೀನು ಮತ್ತೆ ಅಲ್ಲಿಗೆ ಹೋಗಿ ನೀನು ಹೇಳಿದ್ರ ಬಗ್ಗೆ ಅವರಿಗೆ ನಂಬಿಕೆ ಬಂದು ಅಲ್ಲೇನು ಸಮಸ್ಯೆ ಆಗಲಿಲ್ಲ ಅಂದ್ರೆ ನೀನು ಬಚಾವ್. ಅಪ್ಪಿ ತಪ್ಪಿ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ನಿನ್ನ ಕತೆ ಅಷ್ಟೇ. ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ಏನೇ ಕೇಳಿಸ್ಕೊಳ್ಳೋದು? ಕೆಲಸ ಸರಿಯಾಗಿ ಬರದೇ ಇರೋರ್ನ ಮನೆ ಕೆಲ್ಸಕ್ಕೆ ಸೇರಿಸ್ಕೋಬೇಡ ಅಂತ ಹೇಳಿರ್ಲಿಲ್ವಾ? ಈ ಮನೆ ಕೆಲ್ಸಕ್ಕೆ ಯಾಕೆ ತಗೊಂಡೆ ಅವಳನ್ನ? ಸ್ವಲ್ಪ ಇರಿ, ರಾಜಮ್ಮ ಇಲ್ಲ, ಅವಳಿಗೆ ಹುಷಾರಿಲ್ಲ ಅಂತ ಹೋದ್ಲು. ಮತ್ತೆ ಈ ಕಾಫಿ ಮಾಡಿದ್ಯಾರು? ನಾನೇ ರೀ. ಅಲ್ವೇ, ಕಪ್ಗೆ ಸೋಪ್ ಅಂಟ್ಕೊಂಡಿರೋದು ಕಣ್ ಕಾಣಿಸೋದಿಲ್ವಾ? ಈ ತರ ಕಾಫಿ ಕೊಡೋದಕ್ಕೆ ನಾಚಿಕೆ ಆಗ್ಬೇಕು ನಿನ್ಗೆ. ನೋಡಿ, ಸುಮ್ಮನೆ ಕೂಗಾಡ್ಬೇಡಿ. ಪಾತ್ರೆ ತೊಳೆದಿದ್ದು ಜಾನ್ವಿ.